ಗೊತ್ತಿಲ್ಲ. ಯಡಿಯೂರಪ್ಪರು ನನಗೇನು ಕೊಡಲಿಲ್ಲ. ಯಡಿಯೂರಪ್ಪರು ರಾಷ್ಟ್ರೀಯ ನಾಯಕರು, ಇವತ್ತು ಸೆಂಟ್ರಲ್ ಪಾರ್ಲಿಮೆಂಟರಿ ಬೋರ್ಡ್ ಮೆಂಬರ್, ಅವರು ಸುಪ್ರೀಮು. ನನಗೆ ಯಾವುದೇ ನಮ್ಮ ಸೆಂಟ್ರಲ್ ನಾಯಕರ ಅಥವಾ ಯಾರ ಒತ್ತಡ ಕೂಡ ನನ್ನ ಮೇಲೆ ಇಲ್ಲ. ನಾನು ನನ್ನ ರಾಜಕೀಯ ಜೀವನದಲ್ಲಿ ಒತ್ತಡದಲ್ಲಿ ರಾಜಕಾರಣ ಮಾಡಿದ ವ್ಯಕ್ತಿಯಲ್ಲ. ಅದು ಯಾರೇ ದೊಡ್ಡವರಾಗಿರಲಿ, ಯಾರೇ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಇರಲಿ, ಯಾರೇ ಯಾವುದೇ ಒತ್ತಡದಲ್ಲಿ ನಾನು ಕೆಲಸ ಮಾಡಿದಲ್ಲ. ನನ್ನ ಸ್ವಇಚ್ಛೆ, ನನ್ನ ಸ್ವಾಭಿಮಾನಿ, ನಾನೊಬ್ಬ ಸ್ವಾಭಿಮಾನಿ ರಾಜಕಾರಣಿ. ನಾನೇ ಸರ್ಟಿಫಿಕೇಟ್ ಕೊಟ್ಟುಕೊಳ್ಳೋದು ಸರಿಯಲ್ಲ, ಆದರೆ ನೀವು ಪ್ರಶ್ನೆ ಕೇಳಿದ್ದಕ್ಕೆ ನಾನು ಉತ್ತರ ಕೊಡುವಾಗ ಆ ಶಬ್ದ ಸೇರಿಸಬೇಕಾಗಿದೆ. ನಾನೊಬ್ಬ ಸ್ವಾಭಿಮಾನಿ ರಾಜಕಾರಣಿ. ಮುಖ್ಯಮಂತ್ರಿ ಪದವಿ ಇಳಿಬೇಕು ಅಂತ ಹೇಳಿದಾಗ 5 ನಿಮಿಷದಲ್ಲಿ ನಾನು ರಾಜೀನಾಮೆ ಪತ್ರವನ್ನು ಬರೆದು ನನ್ನ ಕಾರಿಗೆ ನಮ್ಮ ಶಾಸಕರೆಲ್ಲ ಅಡ್ಡ ಮಲಗಿ 65 ಜನ ಶಾಸಕರು ರಾಜೀನಾಮೆ ಕೊಡಬಾರ್ದು ಅಂತ ಹೇಳಿದಾಗಲೂ ಕೂಡ ಇದು ಪಕ್ಷದ ಆದೇಶ ಅಂತ ಹೇಳಿ ಪಾಲನೆ ಮಾಡಿದೆವು. ನಾನು ಕೇಂದ್ರದಲ್ಲಿ ಮೊನ್ನೆ ಮಂತ್ರಿ ರೀಶಫಲ್ ಆದಂಥ ಸಂದರ್ಭದಲ್ಲಿ ನಮ್ಮ 14 ಜನ ಮಂತ್ರಿಗಳನ್ನು ರೀಶಫಲ್ ಮಾಡುವಂಥದ್ದನ್ನು ನಮ್ಮನ್ನು ಕರೆಸಿದರು. ಆ ಕರೆಸಿದ ಸಂದರ್ಭದಲ್ಲಿ ನಾವು ಹೇಳಿದೆವು, ನಮ್ಮದಲ್ಲ ಇದು, ಯಾವತ್ತು ನೀವು ಹೇಳ್ತೀರಾ ಅದು ರಾಜೀನಾಮೆ ಕೊಡುವಂಥ ನಮ್ಮ ಜವಾಬ್ದಾರಿ ಅಂತ ಕೊಟ್ಟಿದ್ದೀವಿ. ಇವತ್ತು ಅವರು ಯಾರೂ ಹೇಳಲಿಲ್ಲ, ಅವರು ಯಾರೂ ಕೇಳಲಿಲ್ಲ. ನಾನು 25 ವರ್ಷ ಆದಾಗಲೇ ನಾನು ರಾಜಕಾರಣದಿಂದ ನಿವೃತ್ತನಾಗಬೇಕು ಅಂತಿದ್ದೆ. ಯಾಕೆಂದರೆ ಒಬ್ಬ ಸಾಯುವವರೆಗೆ, ಅವನ ಹೆಣದ ಮೇಲೆ ಆ ಫ್ಲ್ಯಾಗ್ ಹಾಕುವವರೆಗೆ ಅವನ ಅದರಲ್ಲಿ ಇರಬೇಕು ಅಂತ ಹೇಳುವಂಥ ರಾಜಕಾರಣಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆ ರೀತಿಯ ಸ್ವಾರ್ಥ ರಾಜಕಾರಣಿ ನಾನಲ್ಲ. ನಾನು ಕಳೆದ ಬಾರಿಯೇ ನಾನು ರಾಜಕೀಯದಿಂದ ನಿವೃತ್ತಿ, ಚುನಾವಣಾ ರಾಜಕೀಯದಿಂದ, ರಾಜಕೀಯದಿಂದ ನಿವೃತ್ತಿ ಆಗಲ್ಲ. ಮತ್ತೆ ಮತ್ತೆ ಮಾಧ್ಯಮದವರಿಗೆ ಹೇಳ್ತೀನಿ, ರಾಜಕೀಯದಿಂದ ನಿವೃತ್ತಿ ಆಗಲ್ಲ. ನನಗೆ ಎಲ್ಲವನ್ನು ಕೊಟ್ಟಂಥ ಪಾರ್ಟಿಗೆ ನಾನು ಮುಂದೆ ಎಷ್ಟು ದಿನ ಉಂಟ, ನನ್ನ ಶಕ್ತಿ, ನಾನು ಇಷ್ಟರಿಗೆ ನನಗೆ ಬಂದಂಥ ಬೇರೆ ಬೇರೆ ಶಕ್ತಿಗಳು, ಪಕ್ಷದಿಂದ ಮತ್ತೊಂದರಿಂದ ಕೊಟ್ಟಂಥ ಶಕ್ತಿಗಳ ಆಧಾರದಲ್ಲಿ ಕೆಲಸ ಮಾಡ್ತೀನಿ.